ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಸೋಲಾರ್ ಕ್ಯಾಮ್ರಾ ಸಿಗ್ತಾ ಇದೆ ಅಂತ ಆದ್ರೆ ಅದರ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಮೋಡ ಇರಲಿ ಮಳೆ ಇರಲಿ 365 ದಿವಸ ಕೂಡ ಕೆಲಸ ಮಾಡುತ್ತೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಟೆಕ್ನಿಷಿಯನ್ಸು ಕರ್ನಾಟಕದ ಮೂಲ ಮೂಲೆಗೆ ಹೋಗಿ ನಾವು ಇದನ್ನ ಜಾಗ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಳವಡಿಸ್ತೀವಿ. ನಾವು 11,800 ರೂಪಾಯಿಗೆ ರೈತರ ಮನೆ ಬಾಗಿಲಿಗೆ ಹೋಗಿ ಫಿಟ್ ಮಾಡಿ ಬರ್ತಾ ಇದೀವಿ. ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಹಾಕ್ಸಿರೋದ್ರಿಂದ ಏನಾದರೂ ಉಪಯೋಗ ಆಗಿದೆಯಾ ಅದರಿಂದ? ಹೌದು ಸರ್, ಈ ಕಳ್ತಾನೇ ಇಲ್ವಲ್ಲ, ಈ ಕಳ್ತಾನೆ ಆಗ್ತಿಲ್ವಲ್ಲ. ಜೊತೆಗೆ 2 ವರ್ಷ ಅವರ ಹಳ್ಳಿಗೆ ಹೋಗಿ ಫ್ರೀ ಸರ್ವಿಸ್ ನಾವು ಕೊಡ್ತೀವಿ. ನಮಸ್ಕಾರ, ನನ್ನ ಹೆಸರು ಅರವಿಂದ್ ಅಂತ. ಈ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ನಮ್ಮ ಸಂಸ್ಥೆಯಿಂದನೇ ಅಳವಡಿಸಿರುವಂಥದ್ದು. ನಮ್ಮ ಸಂಸ್ಥೆ ಹೆಸರು ಎನರ್ಜಿ ಎಫಿಷಿಯೆಂಟ್ ಲೈಟ್ಸ್ ಅಂತ, 15 ವರ್ಷ ಹಳೆ ಕಂಪನಿ. ಸುರಕ್ಷಾ ಎಂಬ ಈ ಪ್ರಾಡಕ್ಟ್ ಏನಿದೆ ರೈತರಿಗೋಸ್ಕರ ಬಿಡುಗಡೆ ಮಾಡಿರೋಂಥ ಉತ್ಪನ್ನ. ಸರ್, ಈಗ ಮಾರ್ಕೆಟಲ್ಲಿ ಸುಮಾರು ಸೋಲಾರ್ ಸಿಸಿ ಕ್ಯಾಮ್ರಾ ಇದಾವೆ, ಅದಕ್ಕಿಂತ ನಿಮ್ದು ಯಾವ ಥರ ಡಿಫ್ರೆಂಟ್? ಸುರಕ್ಷಾ ಈ ಉತ್ಪನ್ನ ಏನಿದೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆ ಇರ್ಬೋದು, ಚಾಮರಾಜನಗರದಿಂದ ಬೀದರ್ ಇರ್ಬೋದು ಅಥವಾ ಬಳ್ಳಾರಿಯಿಂದ ಈ ಕಡೆ ದಾಂಡೇಲಿಯವರಿಗಿರ್ಬೋದು, ಯಾವುದೇ ಹಳ್ಳಿ ಇದ್ದರೂ ಕೂಡ ನಮ್ಮ ಟೆಕ್ನಿಷಿಯನ್ಸ್ ಹೋಗಿ ಆ ಹಳ್ಳಿಯಲ್ಲಿ ಅಳವಡಿಸುವಂಥದ್ದೇನಿದೆ ಇದು ಭಾರಿ ವಿಶೇಷ ಸರ್. ಜೊತೆಗೆ 2 ವರ್ಷ ಅವರ ಹಳ್ಳಿಗೆ ಹೋಗಿ ಫ್ರೀ ಸರ್ವಿಸ್ ನಾವು ಕೊಡ್ತೀವಿ. ಇದು ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡೋಂಥ ಉತ್ಪನ್ನ, ಸೌರಶಕ್ತಿಯಲ್ಲಿ ಕೆಲಸ ಮಾಡೋಂಥ ಉತ್ಪನ್ನ. ಇದಕ್ಕೆ ಸರಿಯಾಗಿ ಸೂರ್ಯನ ಬೆಳಕೇ ಸಿಗದೇ ಇದ್ದರೆ ಕ್ಯಾಮ್ರಾ ಹೇಗೆ ಕೆಲಸ ಮಾಡಬೇಕು? ಹಾಗಾಗಿ ಒಂದು ತೋಟದಲ್ಲಿ ತೆಂಗಿನ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಎತ್ತೆತ್ತರ ಮರಗಳಿರೋಂಥ ತೋಟಗಳಿರ್ಬೋದು, ಇಲ್ಲಿ ಸೂರ್ಯನ ಬೆಳಕು ಎಲ್ಲಿ ಸಿಗುತ್ತೆ ಅನ್ನೋಂತ ನೋಡೋದೇನಿದೆಯಲ್ಲ ಅದು ದೊಡ್ಡ ಕೆಲಸ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಸೂರ್ಯನ ಬೆಳಕು ಸಿಗೋಂಥ ಜಾಗನ ಹುಡುಕಿ ಅಲ್ಲಿ ಅಳವಡಿಸ್ಬೇಕು. ಒಂದು ಎರಡನೇದು, ದೊಡ್ಡ ಜಮೀನು 2 ಎಕರೆ 3 ಎಕರೆ 4 ಎಕರೆ ಜಮೀನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸೋಲಾರ್ ಕ್ಯಾಮ್ರಾ ಹಾಕಿದರೆ ಉಪಯೋಗ ಆಗೋಲ್ಲ. ಅವ್ರದ್ದು ಕಾಸ್ಟ್ಲಿ ಐಟಮ್ಗಳಿಟ್ಟಿರ್ತಾರೆ, ಪಂಪ್ಸೆಟ್ಗಳಿರ್ತವೆ, ಅಂಥ ಜಾಗದಲ್ಲಿ ಕಳ್ಳತನ ಆಗೋಂಥ ಸಾಧ್ಯತೆಗಳಿರೋಂಥ ಜಾಗದಲ್ಲಿ ಜನರು ಓಡಾಡೋಂಥ ಜಾಗದಲ್ಲಿ ಅದಕ್ಕೆ ಹತ್ತಿರವಾಗಿ ನಾವು ಸೋಲಾರ್ ಕ್ಯಾಮ್ರಾನ ಅಳವಡಿಸ್ಬೇಕಾಗತ್ತೆ. ಸೊ ಎಲ್ಲಿ ಸೆಕ್ಯೂರಿಟಿ ಜಾಸ್ತಿ ಬೇಕು, ಎಲ್ಲಿ ಸೂರ್ಯನ ಬೆಳಕು ಕರೆಕ್ಟಾಗಿ ಸಿಗುತ್ತೆ, ಈ ಜಾಗ ನಿರ್ಧಾರ ಮಾಡೋದಕ್ಕೆ ಟೆಕ್ನಿಷಿಯನ್ಸ್ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅಮಾಯಕರಾದಂಥ ರೈತರಿಗೆ ಅದು ಗೊತ್ತಾಗೋದಿಲ್ಲ, ಬೆಳಕು ಬೇಕು, ಸೆಕ್ಯೂರಿಟಿಗೆ ನಾನು ಎಲ್ಲ ಅಳವಡಿಸ್ಬೇಕು, ಇದನ್ನು ಕರೆಕ್ಟಾಗಿ ನಿರ್ಧಾರ ಮಾಡೋದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಟೆಕ್ನಿಷಿಯನ್ಸು ಕರ್ನಾಟಕದ ಮೂಲ ಮೂಲೆಗೆ ಹೋಗಿ ನಾವು ಇದನ್ನು ಜಾಗ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಳವಡಿಸ್ತೀವಿ. ಹಾಗಾಗಿ ಆನ್ಲೈನ್ ಖರೀದಿಗಿಂತ ನಮ್ಮ ಟೆಕ್ನಿಷಿಯನ್ಸ್ ಹೋಗಿ ಅಳವಡಿಸೋದಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್ ಸರ್. ಇದರಲ್ಲಿ ಯಾವ ಥರ ಫೀಚರ್ಸ್ ಬರುತ್ತೆ? ಇನ್ನೂ ಇಂಪ್ರೂವ್ಡ್ ವರ್ಷನ್ಸ್ ಇದ್ದಾವೆ. ಉದಾಹರಣೆಗೆ 2-way ಕಮ್ಯುನಿಕೇಷನ್ಸ್. ಈಗ ರೈತ ಮನೇಲಿ ಕೂತ್ಕೊಂಡು ತಮ್ಮ ಆಳುಗಳಿಗೆ ಫೋನ್ ಮುಖಾಂತರ ಮಾತಾಡ್ಬೋದು, ಆಳುಗಳಿಗೆ ಇಲ್ಲಿ ಜಮೀನಲ್ಲಿ ಕ್ಯಾಮ್ರಾ ಮುಖಾಂತರ ಕೇಳುತ್ತೆ. 2-way ಕಮ್ಯುನಿಕೇಷನ್ ಇದೆ, ಯಾರಾದರೂ ಬಂದರೆ ಸೈರನ್ ನೋಡ್ಕೊಳ್ಳುವಂಥದ್ದು, ಇವೆಲ್ಲ ಎಲ್ಲ ಕ್ಯಾಮ್ರಾದಲ್ಲಿರೋಂಥ ಫೀಚರ್ಸ್ ಇದರಲ್ಲೂ ಇದೆ. ಆದರೆ ನಮ್ದು ಇನ್ನೊಂದು ಕ್ಯಾಮ್ರಾ ಇದೆ, ಸುರಕ್ಷಾ ಐ ಡ್ಯುಯಲ್ ಲೆನ್ಸ್ ಕ್ಯಾಮ್ರಾ ಅಂತ. ಇದ್ರದ್ದು ವಿಶೇಷತೆ ಏನಂದರೆ 200-250 ಮೀಟರ್ವರೆಗೆ ತುಂಬ ಹೈ ಕ್ಲಾರಿಟಿಯಲ್ಲಿ ನಿಮಗೆ ಜೂಮ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವೇ ನೋಡಿದಾಗ ಎಷ್ಟೋ ಜನ ರೈತರುಗಳು ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಾರೆ, ಅವ್ರದ್ದು ಜಮೀನು ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಹಳ್ಳಿಗಳಲ್ಲಿ ಇರ್ತವೆ. ಯಾವುದೋ ಒಂದು ಟೈಮಲ್ಲಿ ನೀರು ಬಿಡಬೇಕಾಗಿರುತ್ತೆ, ಟೈಮಿಗೆ ಸರಿಯಾಗಿ ಫರ್ಟಿಲೈಸರ್ ಹಾಕಬೇಕಾಗಿರುತ್ತೆ, ಟೈಮಿಗೆ ಸರಿಯಾಗಿ ಕಟಾವು ಮಾಡಬೇಕಾಗಿರುತ್ತೆ, ಅವ್ರ ಅಲ್ಲಿ ಇಲ್ಲದೇ ಇರೋದ್ರಿಂದ ಅವರಿಗೆ ಸರಿಯಾಗಿ ನಿರ್ಧಾರಗಳು ತಗೊಳಕ್ಕಾಗೋದಿಲ್ಲ. ಈಗ ಸುರಕ್ಷಾ ಇದ್ದಾಗ ಏನಾಗುತ್ತೆ, ಮನೇಲಿ ಕೂತ್ಕೊಂಡು ಕ್ಯಾಮ್ರಾದ ಮುಖಾಂತರ ಜಮೀನು ತೋಟ ನೋಡಿದಾಗ ಓ ನೀರಿನ ಅವಶ್ಯಕತೆ ಇದೆ, ಗೊಬ್ಬರದ ಅವಶ್ಯಕತೆ ಇದೆ, ಈಗ ಇಂಥ ಕೆಲಸ ಮಾಡಿಸ್ಬೇಕು ಅನ್ನೋದು ಕಣ್ಣಲ್ಲಿ ನೋಡಿದಾಗ ಟೈಮಿಗೆ ಸರಿಯಾಗಿ ನಿರ್ಧಾರಗಳು ತಗೊಳೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಏನಾಗುತ್ತೆ, ಲಕ್ಷಗಟ್ಟಲೆ ಲಾಸ್ಗಳನ್ನ ತಡೆಗಟ್ಟೋದಕ್ಕೆ ಸುರಕ್ಷಾ ಈ ನಿಮಗೆ ಸಹಕಾರ ಕೊಡುತ್ತೆ ಸರ್. ಆನ್ಲೈನಲ್ಲಿ ನೀವು ಖರೀದಿ ಮಾಡುವಂಥ ಸೋಲಾರ್ ಕ್ಯಾಮ್ರಾಗಳು ಏನಿದ್ದಾವೆ ಅವು ಮಳೆಗಾಲದಲ್ಲಿ ಕೆಲಸ ಮಾಡ್ತಾವೋ ಗೊತ್ತಿಲ್ಲ, ಮೋಡ ಇದ್ದಾಗ ಕೆಲಸ ಮಾಡ್ತಾವೋ ಗೊತ್ತಿಲ್ಲ. ಆದರೆ ಸುರಕ್ಷಾ ಏನಿದೆ, ಮೋಡ ಇರಲಿ ಮಳೆ ಇರಲಿ 365 ದಿವಸ ಕೂಡ ಕೆಲಸ ಮಾಡುತ್ತೆ ಅಂತ ಒಂದು ಸೋಲಾರ್ ಪವರನ್ನು ನಾವು ಇದಕ್ಕೆ ಅಳವಡಿಸಿದ್ದೀವಿ. ಇನ್ಸ್ಟಾಲೇಷನ್ ಆದ ನಂತರ ಮೊಬೈಲಲ್ಲಿ ಯೂಸ್ ಮಾಡೋದು ಹೇಗೆ, ಯೂಸರ್ ಫ್ರೆಂಡ್ಲಿ ಇದೆಯಾ? ಈ ಸುರಕ್ಷಾ ಈ ಕ್ಯಾಮ್ರಾದಲ್ಲಿ ಇತರ ಕ್ಯಾಮ್ರಾಗಳಂತೆ ಒಂದು ಸಿಮ್ ಕಾರ್ಡ್ ನಾವು ಅಳವಡಿಸ್ತೀವಿ, 4G ಸಿಮ್ ಕಾರ್ಡ್ ಅಂತ ಅಳವಡಿಸ್ಬೇಕು. ಆ ಸಿಮ್ ಕಾರ್ಡನ್ನು ರೈತ ತನ್ನ ಹೆಸರಲ್ಲಿ ಖರೀದಿ ಮಾಡಬೇಕು. ಖರೀದಿ ಮಾಡಿ ಆ ಕ್ಯಾಮ್ರಾದೊಳಗೆ ನಾವು ಹಾಕ್ತೀವಿ. ಹಾಕಿದಾಗ ಏನಾಗುತ್ತೆ, ಆ ಕ್ಯಾಮ್ರಾಗೂ ಮತ್ತು ಮೊಬೈಲಿಗೂ ಲಿಂಕ್ ಆಗಿ ಕ್ಯಾಮ್ರಾನ ಮೊಬೈಲ್ ಮುಖಾಂತರ ಆಪ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿ ತಿಂಗಳು ನಾವು ಹೇಗೆ ಮೊಬೈಲಲ್ಲಿ ಸಿಮ್ ಕಾರ್ಡನ್ನು ರೀಚಾರ್ಜ್ ಮಾಡ್ತೀವೋ ಅದೇ ರೀತಿ ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಸಿಮ್ ಕಾರ್ಡನ್ನು ಕೂಡ ಪ್ರತಿ ತಿಂಗಳು ರೀಚಾರ್ಜ್ ಮಾಡಬೇಕು. ತಿಂಗಳಿಗೆ 200 ರೂಪಾಯಿ ರೀಚಾರ್ಜ್ ಖರ್ಚು ಬರುತ್ತೆ ರೈತರಿಗೆ. ಎರಡನೇದು, ಈ ರೀತಿಯಾಗಿ ಒಂದು 20-ಅಡಿ ಪೈಪು, ಹಳೆಯ ಬೋರ್ವೆಲ್ ಪೈಪ್ ಇರ್ಬೋದು ಅಥವಾ ಹೊಸ ಪೈಪ್ ಇರ್ಬೋದು, ಒಂದು 20-ಅಡಿ 2 ಇಂಚಿನ ಪೈಪು ರೈತರ ಕಡೆಯಿಂದ ತಯಾರಿರಬೇಕು. ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಅಲ್ಲಿಗೆ ಹೋದಾಗ ಒಂದು 3-ಅಡಿ ಆಳ ಈ ರೀತಿಯಾಗಿ ಒಂದು ಗುಂಡಿ ತೋಡ ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಆ ಪೋಲನ್ನು ನಿಲ್ಲಿಸಿದಾಗ ಅದಕ್ಕೆ ಕಾಂಕ್ರೀಟ್ ಹಾಕೋದಕ್ಕೆ ಒಂದು ವ್ಯವಸ್ಥೆ. ಈ 3 ಕೆಲಸಗಳನ್ನು ರೈತರ ಕಡೆಯಿಂದ ಆಗಬೇಕು. ಇನ್ನು ಬಾಕಿ ದಿನ ನಮ್ಮ ಟೆಕ್ನಿಷಿಯನ್ಸ್ ಮಾಡಿ ಫಿಟ್ ಮಾಡಿ ರೈತರ ಮೊಬೈಲಲ್ಲಿ ಅದನ್ನು ಅಳವಡಿಸಿ ರೈತರಿಗೆ ಮೊಬೈಲಲ್ಲಿ ಬರೋ ಥರ ಮಾಡುವಂಥ ಕೆಲಸ ನಮ್ಮ ಟೆಕ್ನಿಷಿಯನ್ಸ್ ಮಾಡ್ತಾರೆ. ನಮ್ಮ ಮತ್ತು ನಮ್ಮ ಬ್ಯಾಕ್ ಆಫೀಸಲ್ಲಿ ನಮ್ಮ ಸ್ಟಾಫ್ ಏನಿದ್ದಾರೆ
ಫೋನ್ ಮುಖಾಂತರ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರ್, ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಸೋಲಾರ್ ಕ್ಯಾಮ್ರಾ ಏನಾದರೂ ಸಿಗ್ತಾ ಇದೆ ಅಂತ ಆದರೆ ಅದು ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ. ಯಾಕೆ ಅಂತ ಹೇಳ್ತೀನಿ ಸರ್, ಮಾರ್ಕೆಟಲ್ಲಿ ಇವತ್ತು 8,500-9,000 ರೂಪಾಯಿಗೆಲ್ಲ ಸೋಲಾರ್ ಕ್ಯಾಮ್ರಾ ಸಿಗ್ತಿದೆ. ನಮ್ಮ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾದ ರೇಟ್ ಏನಿದೆ 11,800 ರೂಪಾಯಿ ಇದೆ. ಮಾರ್ಕೆಟಲ್ಲಿ 8,500-9,000 ರೂಪಾಯಿಗೆ ಸಿಗ್ತಾ ಇದೆ. ಆದರೆ 8,500-9,000 ರೂಪಾಯಿಗೆ ಏನು ಕೊಡ್ತಾರೆ ಅವರು? ಬರೀ 7 ವ್ಯಾಟಿಂದು ಸೋಲಾರ್ ಪ್ಯಾನಲ್ ಕೊಡ್ತಾರೆ. 7 ವ್ಯಾಟು ಅಂದರೆ ದಿವಸಕ್ಕೆ 35 ವ್ಯಾಟ್ ಅವರಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ ಅದರಲ್ಲಿ. ಆದರೆ ನಾವು ಕೊಡ್ತಿರೋಂಥ ಸೋಲಾರ್ ಪ್ಯಾನಲ್ ನೋಡಿ ಸರ್, 18 ವ್ಯಾಟು 18 ವ್ಯಾಟಿನ ಸೋಲಾರ್ ಪ್ಯಾನಲ್ ಕೊಡ್ತೀವಿ. ದಿವಸಕ್ಕೆ 90 ವ್ಯಾಟ್ ಅವರಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅಂದರೆ ಮಾರ್ಕೆಟಲ್ಲಿ 8,500-9,000 ರೂಪಾಯಿಗೆ ಸಿಗ್ತಿರೋಂಥ ಸೋಲಾರ್ ಕ್ಯಾಮ್ರಾಗಳು ಏನಿದ್ದಾವೆ ಅವರಿಗಿಂತ 2.5 ಪಟ್ಟು ಜಾಸ್ತಿ ವಿದ್ಯುತ್ ಉತ್ಪಾದನೆ ಮಾಡೋಂಥ ಸೋಲಾರ್ ಕ್ಯಾಮ್ರಾ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೇರೆ ಏನು 8,500-9,000 ರೂಪಾಯಿಗೆ ಸಿಗ್ತವೆ, ನೀವು ಹೋಗಿ ನೋಡಿ, ಅವ್ರಿಗೆ ಕೇಳಿ ಬ್ಯಾಟ್ರಿ ಎಲ್ಲಿದೆ ಅಂತ ಕೇಳಿ. ಬ್ಯಾಟ್ರಿ ಕ್ಯಾಮ್ರಾದೊಳಗೆ ಇರುತ್ತೆ, ಕ್ಯಾಮ್ರಾ ಇರೋದೇ ಇಷ್ಟು ದೊಡ್ಡದು, ಅದರೊಳಗೆ ಬ್ಯಾಟ್ರಿ ಇಟ್ಟಿರ್ತಾರೆ. ನಮ್ಮದು ಬ್ಯಾಟ್ರಿ ಬಾಕ್ಸ್ ನೋಡಿ ಸರ್, ಎಷ್ಟು ದೊಡ್ಡಕ್ಕಿದೆ. ಬ್ಯಾಟ್ರಿ ಬಾಕ್ಸಲ್ಲಿ ಒಂದು ದೊಡ್ಡ ಬ್ಯಾಟ್ರಿ ಇಡ್ತೀವಿ. ಹಾಗಾಗಿ ಇತರೆ ಕಂಪ್ನಿಗಳಿಗೆ ಹೋಲಿಸಿದಾಗ 2 ಪಟ್ಟು ಜಾಸ್ತಿ ನಾವು ಬ್ಯಾಟ್ರಿ ಕೊಡ್ತೀವಿ. ಇದರಿಂದ ಲಾಭ ಏನಾಗುತ್ತೆ? ಮಳೆ ಇರಲಿ ಮೋಡ ಇರಲಿ, ಕ್ಯಾಮ್ರಾ 24 ಗಂಟೆ ಕೆಲಸ ಮಾಡುತ್ತೆ. ಹಾಗಾಗಿ ಬೇರೆ ಕಂಪ್ನಿಗಳಿಗಿಂತ 2.5 ಪಟ್ಟು ಜಾಸ್ತಿ ನಾವು ಸೋಲಾರ್ ಪವರ್ ಕೊಡ್ತಾ ಇದ್ದೀವಿ. ಜೊತೆಗೆ ಅವ್ರದ್ದು ಪ್ಲ್ಯಾಸ್ಟಿಕ್ ರೀತಿಯಾದಂಥ ಒಂದು ಸೋಲಾರ್ ಪ್ಲೇಟ್ ಅದು. ಈಗ ನಮ್ಮ ಸೋಲಾರ್ ಪ್ಲೇಟ್ ನೋಡಿ, ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಇದೆ, ತುಂಬ ಹೆವಿ ಡ್ಯೂಟಿ ಸ್ಟ್ರಕ್ಚರ್ ಇದು. ಮಳೆ ಬರಲಿ ಬಿರುಗಾಳಿ ಬರಲಿ ಏನು ಅಲ್ಲಾಡಲ್ಲ ಇದು, ಅಷ್ಟು ಗಟ್ಟಿಯಾಗಿ ಇದು ಅಳವಡಿಸಿರುವಂಥ ಒಂದು ವ್ಯವಸ್ಥೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅಬ್ಸರ್ವ್ ಮಾಡಬೇಕು ನೋಡಿ ಸರ್, ನಾಳೆ ಸಹ ಸರ್ವಿಸ್ ಬರೋದಿಲ್ಲ ಅಂತಿಲ್ಲ, ಸರ್ವಿಸ್ ಬರ್ಬೋದು. ಸರ್ವಿಸ್ ಬಂದಾಗ ನಮ್ಮ ಟೆಕ್ನಿಷಿಯನ್ಸಿಗೆ ಕ್ಯಾಮ್ರಾನೇ ಬೇರೆ, ಬ್ಯಾಟ್ರಿನೇ ಬೇರೆ, ಪ್ಯಾನಲೇ ಬೇರೆ, ಸುಲಭವಾಗಿ ತೆಗೆದು ಫಿಟ್ ಮಾಡೋದಕ್ಕೆ ಅವಕಾಶ ಮಾಡೋ ರೀತಿಯಲ್ಲಿ ನಾವು ಡಿಸೈನ್ ಮಾಡಿರೋಂಥದ್ದು. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಬೆಂಗಳೂರು, ಮೇಡ್ ಫಾರ್ ಇಂಡಿಯಾ ಸರ್ ಇದು. ಹಾಗಾಗಿ ನಾವು ಕೊಡೋಂಥ ಸ್ಪೆಸಿಫಿಕೇಷನ್ಗಳು ಬೇರೆ ಕಂಪ್ನಿಗಳು ಕೊಡೋದಾಗಿದ್ದರೆ ಅವ್ರದ್ದು ರೇಟ್ ಇವತ್ತು 20,000 ರೂಪಾಯಿ ಆಗ್ತಿತ್ತು. ಆದರೆ ಆ ಸ್ಪೆಸಿಫಿಕೇಷನ್ಸ್ ಇರೋಂಥ ಒಂದು ಸೋಲಾರ್ ಕ್ಯಾಮ್ರಾ, ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ನಾವು ರೈತರಿಗೆ ಕೇವಲ 11,800 ರೂಪಾಯಿ ಕೊಡ್ತಾ ಇದ್ದೀವಿ. ಈ 11,800 ರೂಪಾಯಲ್ಲಿ 10 ದಿವಸದ ರೆಕಾರ್ಡಿಂಗ್ ಇರೋಂಥ ಮೆಮೊರಿ ಕಾರ್ಡ್ ಫ್ರೀ ಕೊಡ್ತಾ ಇದ್ದೀವಿ. ಜೊತೆಗೆ ರೈತರ ಹಳ್ಳಿಗೆ ಹೋಗ್ಬಿಟ್ಟು ನಾವೇ ಅಳವಡಿಸಿ ಬರ್ತಾ ಇದ್ದೀವಿ. ಇವೆರಡು ಬೆನಿಫಿಟ್ನ ಕೇವಲ 11,800 ರೂಪಾಯಿ ಕೊಡ್ತಾ ಇದ್ದೀವಿ ನಾವು. ಇದು ಒಂದು ರೀತಿಯಾದಂಥ ಕ್ಯಾಮ್ರಾ, ಇದಕ್ಕೆ ನಾವು ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಅಂತ ಕರಿತೀವಿ. ಇನ್ನೊಂದು ಕ್ಯಾಮ್ರಾ ಇದೆ ಸರ್, ಡ್ಯುವೆಲ್ ಲೆನ್ಸ್ ಕ್ಯಾಮ್ರಾ ಅಂತ. ಈಗ ದೊಡ್ಡ ದೊಡ್ಡ 10 ಎಕರೆ 15 ಎಕರೆ ದೊಡ್ಡ ದೊಡ್ಡ ತೋಟಗಳೇನಿರ್ತವೆ, ಮರಗಳು ಕಮ್ಮಿ ಇರೋಂಥ ತೋಟಗಳು, ಅಲ್ಲಿ ಜಾಸ್ತಿ ದೂರ ನೋಡಬೇಕು ಅನ್ನೋದಾದರೆ ಡ್ಯುವೆಲ್ ಲೆನ್ಸ್ ಕ್ಯಾಮ್ರಾ ಅಳವಡಿಸೋದು ಅನುಕೂಲ ಅವರಿಗೆ. ಅದು ಜಾಸ್ತಿ ದೂರ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ವಾರಂಟಿ ಎಲ್ಲ ಸರ್, ಇಡೀ ಉತ್ಪನ್ನಕ್ಕೆ ನಾವು 1 ವರ್ಷದ ವ್ಯಾರಂಟಿ ಕೊಡ್ತಾ ಇದ್ದೀವಿ, 2 ವರ್ಷ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ. 1 ವರ್ಷ ವ್ಯಾರಂಟಿ ಕೊಡ್ತೀವಿ ಅಂದರೆ 1 ವರ್ಷಕ್ಕೆ ಹಾಳಾಗಬೇಕು ಅಂತಲ್ಲ. ಸೋಲಾರ್ ಪ್ಯಾನಲ್ 10 ವರ್ಷ ಬಾಳಿಕೆ ಬರುತ್ತೆ, ಕ್ಯಾಮ್ರಾ 2 ವರ್ಷ ವ್ಯಾರಂಟಿ ಇರುತ್ತೆ, ಬ್ಯಾಟ್ರಿ ಕನಿಷ್ಠ 2 ವರ್ಷ ಬಾಳಿಕೆ ಬರುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ, ಆದರೆ 2 ವರ್ಷ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ. ಬೆಂಗಳೂರಲ್ಲಿ ಎಲ್ಲಿ ನಿಮ್ಮ ಫ್ಯಾಕ್ಟ್ರಿ ಇದೆ? ನಮ್ಮ ಫ್ಯಾಕ್ಟ್ರಿ ಈಗ ಸದ್ಯ ರಾಜಾಜಿನಗರದಲ್ಲಿದೆ. ಕಳೆದ 13 ವರ್ಷದಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿತ್ತು, ಈಗ 2 ವರ್ಷದಿಂದ ರಾಜಾಜಿನಗರದಲ್ಲಿದೆ. ರಾಜಾಜಿನಗರ ಸುಗುಣ ಹಾಸ್ಪಿಟ್ಲ್ ಹಿಂದೆನೇ ನಮ್ಮ ಫ್ಯಾಕ್ಟ್ರಿ ಇರುವಂಥದ್ದು. ಸಂಸ್ಥೆಯ ಹೆಸರು ಎನರ್ಜಿ ಎಫಿಷಿಯೆಂಟ್ ಲೈಟ್ಸ್ ಅಂತ. ಕಳೆದ 15 ವರ್ಷದಿಂದ ನಾವು ಸೋಲಾರ್ ಉತ್ಪನ್ನಗಳು, ಲೈಟಿಂಗ್ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೀವಿ. ದೇಶಾದ್ಯಂತ ನಾವು ಸರಬರಾಜು ಮಾಡಿದ್ದೀವಿ. ಇವತ್ತಿಗೂ ನಮ್ಮ ಉತ್ಪನ್ನಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾವೆ ಮತ್ತು ಕ್ವಾಲಿಟಿಗೆ ಈ ಸಂಸ್ಥೆ ಹೆಸರುವಾಸಿಯಾಗಿದೆ. ನಮಸ್ಕಾರ ಜಯಣ್ಣ ಅವರೇ. ನಮಸ್ಕಾರ ಸರ್. ಈ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಹಾಕ್ಸೋ ಉದ್ದೇಶ ಏನಿತ್ತು ಅಂತ? ಸರ್, ಕಳ್ಳತನ ಆಗ್ತಾ ಇತ್ತು ಸರ್. ಅದರಿಂದ ನಾನು ನಿಮ್ಮದು ಖುಷಿ ಮೇಳದಲ್ಲಿ ನಾವು ನೋಡಿದ್ದಕ್ಕೆ ಬಂದು ನಾವು ನಿಮಗೆ ಫೋನ್ ಮಾಡಿ ನಾವು ಇಲ್ಲಿಗೆ ಸೋಲಾರ್ ಹಾಕ್ಸೋಕ್ಕೆ ಮಾಡಿದ್ದು. ಸರ್, ತಮ್ಮದು ಅಡಿಕೆ ತೋಟ? ಹೌದು ಸರ್. ಬಾಳೆ? ಬಾಳೆ ಎರಡೂ ಇದೆ ಸರ್. ಎಷ್ಟು ಎಕರೆ ಬರುತ್ತೆ ಜಯಣ್ಣವ್ರೆ? ಸರ್, ಇಲ್ಲಿ ಅಡಿಕೆ ಗಿಡ 2 ಎಕರೆ ಕಟ್ಟಿದ್ದೀನಿ ಸರ್. ಅಂದರೆ ಕಳ್ಳತನ? ಹೌದು ಸರ್. ಆಗ್ತಿತ್ತು ಮೊನ್ನೆ ಇದು ಫಸ್ಟೇ ಫಸ್ಲಲ್ಲಿ ಹೋದ ತಿಂಗಳಲ್ಲಿ 2-30 ಕಂಕಿ ಅಡಿಕೆ ಗೊನೆ ಕಿಟ್ಟಿದ್ರು. ಅದಕ್ಕೋಸ್ಕರ ನಾವು ನಿಮಗೆ ಫೋನ್ ಮಾಡಿ ನಾ ಕೇಳಿ ಹಾಕ್ಸ್ಕೊಂಡಿದ್ದು. ಈಗ ಈ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಹಾಕ್ಸಿರೋದ್ರಿಂದ ಏನಾದರೂ ಉಪಯೋಗ ಆಗಿದೆಯಾ ಅದರಿಂದ? ಹೌದು ಸರ್, ಈ ಕಳ್ಳತನೇ ಇಲ್ವಲ್ಲ, ಈ ಕಳ್ಳತನ ಆಗ್ತಿಲ್ವಲ್ಲ, ಇಷ್ಟು ಇದು ಕಿಳ್ಕೀಳೋರು. ನಾನು ಈಗ ಹಾಕಿರೋದು ಒಳ್ಳೆಯದೇ ನಮಗೆ. ನಿಮಗೀಗ ಇನ್ನೊಂದು ಅನುಕೂಲ ಏನಂದರೆ ಮೊಬೈಲ್ನಿಂದನೇ ನಿಮ್ಮ ಜಮೀನನ್ನು ನೋಡ್ಬೋದು. ಹೌದು, ಎಲ್ಲಿಂದ ಎಲ್ಲಿ ಕೂತ್ಕೊಳ್ಬೇಕಾದ್ರೂ ನೋಡ್ಬೋದು, ಕ್ಲಿಯರಾಗೇ ಕಾಣ್ತಾ ಇದೆ ಎಲ್ಲ.